ಎಲ್ರಿಗೂ ನಮಸ್ಕಾರ. ನಾನು ಮಲ್ಲಿಕಾರ್ಜುನ್ ಕಿಲೇದಾರ್. ಇವತ್ತಿನ ಕ್ಲಾಸ್ ಅಲ್ಲಿ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, ಸಂಪೂರ್ಣ ಆಂತರಿಕ ಪ್ರತಿಫಲನದ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಹೋಗೋಣ. ಸೊ ಎಲ್ರಿಗೂ ಶೇರ್ ಮಾಡಿ, ಅದೇ ತರ ಸಬ್ಸ್ಕ್ರೈಬ್ ಆಗಿ. ಕೆ ಎಸ್ ಮತ್ತು ಪಿ ಎಸ್ ಐ ಪಿ ಸಿ ಅದರ್ ಎಕ್ಸಾಮ್ಸ್ ಗಳಲ್ಲಿ ಸೊ ಯಾವ ತರ ಇದ್ರ ಮೇಲೆ ಅಪ್ಲಿಕೇಶನ್ ಕ್ವಶನ್ಸ್ ಗಳನ್ನ ಕೇಳ್ತಾರೆ, ಅದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ನೋಡ್ರಿ, ಬೆಳಕಿನ ಸಂಪೂರ್ಣ ಆಂತರಿಕ ಪ್ರತಿಫಲನ ಅಂದ್ರೆ ಏನು? ಸೊ ನೋಡ್ರಿ, ಬೆಳಕು ಡೆನ್ಸರ್ ಮೀಡಿಯಂ ಇಂದ ರೇರರ್ ಮೀಡಿಯಂ ಹೋಗುವಾಗ ಏನಾಗತ್ತ, ಲೈಟ್ ರೇ ಬೆಂಡ್ ಆಗತ್ತ, ಬೆಳಕು ಬೆಂಡ್ ಆಗತ್ತ ಅಂತ ಹೇಳ್ತೀವಿ. ಯಾಕಂತಂದ ಹೇಳಿದ್ರೆ, ಡೆನ್ಸರ್ ಮೀಡಿಯಂ ಅಲ್ಲಿ ಏನಾಗತ್ತ, ಲೈಟ್ ಇದು ಸ್ಪೀಡ್ ಕಡಿಮೆ ಇರುತ್ತ. ಬಟ್ ಅದ್ರ ರೇರರ್ ಮೀಡಿಯಂ ಪಾಸ್ ಆಗುವಾಗ ಏನಾಗತ್ತ ಅಂತ ಹೇಳಿದ್ರೆ, ಅದ್ರ ಸ್ಪೀಡ್ ಜಾಸ್ತಿ ಆಗತ್ತ. ಸ್ಪೀಡ್ ಜಾಸ್ತಿ ಆದ್ರೆ ಏನಾಗತ್ತ ಅಂತ ಹೇಳಿದ್ರೆ, ಅದ್ರದ್ ವೇ ಏನಾಗತ್ತ, ಚೇಂಜ್ ಆಗತ್ತ, ನಾವು ಬೆಂಡ್ ಆಗತ್ತ ಅಂತ ಹೇಳ್ತೀವಿ. ಸೊ ನಾವಿಲ್ಲಿ ನೋಡ್ರಿ, ಹೆಚ್ಚು ಸಾಂದ್ರ ಮಾಧ್ಯಮದಿಂದ ಕಡಿಮೆ ಸಾಂದ್ರ ಮಾಧ್ಯಮಕ್ಕೆ ಪ್ರಸರವಾಗುವಾಗ ಏನಾಗತ್ತ, ಇನ್ಸಿಡೆಂಟ್ ಆಂಗಲ್ ಕ್ರಾಂತಿ ಕೋನಕ್ಕಿಂತ ದೊಡ್ಡದಾಗಿದ್ರೆ ಅಲ್ಲಿ ಸಂಪೂರ್ಣ ಆಂತರಿಕ ಪ್ರತಿಫಲನ ಉಂಟಾಗತ್ತೆ ಅಂತ ಹೇಳ್ತಾರ. ಸೊ ಅದನ್ನ ಯಾವ ತರ ಅಂತ ನೋಡೋಣ. ಇಲ್ಲಿ ನೋಡ್ರಿ, ಸೊ ನಾರ್ಮಲ್ ಆಗಿ ಡೆನ್ಸರ್ ಮೀಡಿಯಂ ಇಂದ ರೇರರ್ ಮೀಡಿಯಂ ಗೆ ಬೆಳಕು ಪ್ರಸರವಾಗುವಾಗ, ಸೊ ಇನ್ಸಿಡೆಂಟ್ ಆಂಗಲ್ ಆದ ನಂತರ ನೆಕ್ಸ್ಟ್ ಏನಾಗತ್ತೆ, ಬೆಂಡ್ ಆಗತ್ತೆ. ಇದನ್ನ ನಾವೇನಂತ ಕರಿತೀವಿ, ವಕ್ರೀಭವನ ಅಂತ ಕರಿತೀವಿ. ಸೊ ಇದು ನಾರ್ಮಲ್ ಆಗಿ ಆಗತ್ತೆ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇತರ ಇನ್ಸಿಡೆಂಟ್ ಆಂಗಲ್ ಅನ್ನ ನಾವೇನ್ ಮಾಡ್ತೀವಿ, ಚೇಂಜಸ್ ಮಾಡ್ತಾ ಹೋಗ್ತೀವಿ. ಸೊ ಈ ಆಂಗಲ್ ಅನ್ನ ಏನ್ ಮಾಡ್ತೀವಿ, ನಾವು ಚೇಂಜಸ್ ಮಾಡ್ತಾ ಹೋಗ್ತೀವಿ, ಜಾಸ್ತಿ ಮಾಡ್ತಾ ಹೋಗ್ತೀವಿ. ಜಾಸ್ತಿ ಮಾಡ್ತಾ ಹೋದಾಗ ಏನಾಗತ್ತ, ಒಂದು ಆಂಗಲ್ ಅಲ್ಲಿ ರಿಫ್ಲೆಕ್ಷನ್ ಏನಾಗತ್ತ, ವಾಟರ್ ಸರ್ಫೇಸ್ ಮುಖಾಂತರ ಹೋಗ್ಬಿಡತ್ತ. ಇಲ್ಲಿ ನೋಡ್ರಿ, ನಾರ್ಮಲ್ ಇಂದ ಆಂಗಲ್ ಆಫ್ ರಿಫ್ಲೆಕ್ಷನ್ ಎಷ್ಟಾಗತ್ತೆ ಅಂದ್ರೆ 90 ಡಿಗ್ರಿ ಆಗತ್ತ. ಸೊ ಅವಾಗ ಇನ್ಸಿಡೆಂಟ್ ಆಂಗಲ್ ಎಷ್ಟಿರುತ್ತೆ ಅದನ್ನ ನಾವೇನಂತ ಕರಿತೀವಿ, ಕ್ರಿಟಿಕಲ್ ಆಂಗಲ್ ಅಂತ ಕರಿತೀವಿ. ಅದನ್ನ ನಾವೇನಂತ ಕರಿತೀವಿ, ಕ್ರಾಂತಿ ಕೋನ ಅಂತ ಕರಿತೀವಿ. ಸೊ ಕ್ರಾಂತಿ ಕೋನಕ್ಕಿಂತ ಜಾಸ್ತಿ ಇನ್ಸಿಡೆಂಟ್ ಆದ್ರೆ, ಪತನವಾದ್ರೆ, ಅವಾಗ ಏನಾಗತ್ತ, ಲೈಟ್ ರೇ ಅದೇ ಮಾಧ್ಯಮದಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಇದನ್ನ ನಾವು ಸಂಪೂರ್ಣ ಆಂತರಿಕ ಪ್ರತಿಫಲನ ಅಂತ ಕರಿತೀವಿ. ನೋಡ್ರಿ, ಕ್ರಿಟಿಕಲ್ ಆಂಗಲ್ ಅಂತ ಹೇಳ್ತೀವಿ. ಸೊ ಒಂದು ಪತನ ಕೋನದಲ್ಲಿ, ಒಂದು ಆಂಗಲ್ ಅಲ್ಲಿ ಏನಾಗತ್ತೆ ಅಂದ್ರೆ, ಬೆಳಕು ರಿಫ್ಲೆಕ್ಷನ್ ವಾಟರ್ ಸರ್ಫೇಸ್ ಮುಖಾಂತರ ಅಂದ್ರೆ ಎರಡು ಸರ್ಫೇಸ್ ಗಳ ಮಧ್ಯದಲ್ಲಿ ಏನಾಗತ್ತ, ರಿಫ್ಲೆಕ್ಷನ್ ಆಗತ್ತೆ. ಇದನ್ನ ನಾವು ಕ್ರಿಟಿಕಲ್ ಆಂಗಲ್ ಅಥವಾ ಕ್ರಾಂತಿ ಕೋನ ಅಂತ ಕರಿತೀವಿ. ಸೊ ಇದು ಯಾವ್ದ್ರ ಮುಖಾಂತರ ಹೋದಾಗ, ಡೆನ್ಸರ್ ಮೀಡಿಯಂ ಇಂದ ರೇರರ್ ಮೀಡಿಯಂ ಗೆ ಹೋಗುವಾಗ. ಸೊ ಇಲ್ಲಿ ಕಂಡೀಷನ್ಸ್ ಗಳಾಗ್ತಾವ, ಸಂಪೂರ್ಣ ಆಂತರಿಕ ಪ್ರತಿಫಲನ ಆಗ್ಬೇಕಂದ್ರೆ ಡೆನ್ಸರ್ ಮೀಡಿಯಂ ಇಂದ ರೇರರ್ ಮೀಡಿಯಂ ಏನಾಗಬೇಕು, ಬೆಳಕು ಪ್ರಸಾರವಾಗಬೇಕು. ಅದಾದ ನಂತರ ಇನ್ನೊಂದು, ಕ್ರಾಂತಿ ಕೋನಕ್ಕಿಂತ ಪತನ ಕೋನ ಏನಿರ್ಬೇಕು, ಜಾಸ್ತಿ ಇರಬೇಕು ಅಂತ ಹೇಳ್ತಾರ. ಸೊ ಇವೆರಡೇ ಕಂಡೀಷನ್ಸ್ ಗಳನ್ನ ನೆನ್ಪಿಟ್ಕೊಡ್ರಿ. ಅದಾದ ನಂತರ ನೋಡ್ರಿ, ಸೊ ಒಂದೇ ಮೀಡಿಯಂ ಅಲ್ಲಿ ಬೆಳಕು ಏನಾಗ್ತಿರತ್ತ ಅಂತ ಹೇಳಿದ್ರೆ, ರಿಫ್ಲೆಕ್ಟ್ ಏನ್ ಆಗ್ತಿರತ್ತ. ಸೊ ಇದ್ರದ್ದು ಎಕ್ಸಾಂಪಲ್ ಗಳು ಡೇ ಟು ಡೇ ಲೈಫ್ ಅಲ್ಲಿ ಯಾವ್ಯಾವ ಅಂತ ನೋಡ್ತಾ ಹೋಗೋಣ. ನೋಡ್ರಿ, ಮರುಭೂಮಿಯಲ್ಲಿ ಕಂಡು ಬರುವ ಮರೀಚಿಕೆ ಅಂತ ಹೇಳ್ತೀವಿ, ಆಮೇಲೆ ಬಿಸಿಲು ಕುದುರೆ, ಆಮೇಲೆ ಮೃಗಜಾಲಗಳು. ಮರುಭೂಮಿ ಒಳಗೆ ಏನಾಗತ್ತೆ ಅಂತಂದ್ ಹೇಳಿದ್ರೆ, ಬಿಸಿಲು ಜಾಸ್ತಿ ಇರುತ್ತ. ಸೊ ಅಲ್ಲಿ ಮರಳು ಏನಿರುತ್ತಲ್ಲ, ಆ ಪ್ರದೇಶದಲ್ಲಿ ಹಾಟ್ ಏರ್ ಇರುತ್ತ. ಸೊ ಹಾಟ್ ಏರ್ ಏನಾಗತ್ತ, ರೇರರ್ ಮೀಡಿಯಂ ಆಗತ್ತ. ಮೇಲ್ಗಡೆ ಸ್ವಲ್ಪ ಬಂದಾಗ ಕಂಪೇರಿಟಿವ್ಲಿ ಕೋಲ್ಡ್ ಏರ್ ಇರುತ್ತೆ, ಅದು ಡೆನ್ಸರ್ ಮೀಡಿಯಂ ಆಗತ್ತೆ. ಅವಾಗ ಲೈಟ್ ರೇ ಏನಾಗತ್ತೆ ಅಂದ್ರೆ, ಡೆನ್ಸರ್ ಮೀಡಿಯಂ ಇಂದ ರೇರರ್ ಮೀಡಿಯಂ ಬರುವಾಗ ಏನಾಗತ್ತೆ, ಅಲ್ಲಿ ಆಬ್ಜೆಕ್ಟ್ ಗಳು ರಿಫ್ಲೆಕ್ಟ್ ಆಗ್ತಾವ, ಮಲ್ಟಿಪಲ್ ಇಮೇಜಸ್ ಕಾಣಿಸ್ತಾವ, ಆಮೇಲೆ ಓಯಸಿಸ್ ತರ ಕಾಣಿಸುತ್ತ. ಇವೇನಾಗಂದ್ರೆ ಮರುಭೂಮಿಯಲ್ಲಿ ಉಂಟಾಗ್ತಾವ, ಯಾವ್ದ್ರಿಂದ, ಸಂಪೂರ್ಣ ಆಂತರಿಕ ಪ್ರತಿಫಲನದಿಂದ. ಅದೇ ತರ ನೋಡ್ರಿ, ನೆಕ್ಸ್ಟ್ ಎಕ್ಸಾಂಪಲ್, ವಜ್ರಕ್ಕೆ ಹೆಚ್ಚು ಹೊಳಪು ನೀಡುವುದು ಅಂತ ಹೇಳ್ತೀವಿ. ಡೈಮಂಡ್ ಹೊಳಿಯುತ್ತ ಜಾಸ್ತಿ. ಸೊ ಏನಂತಂದ್ ಹೇಳಿದ್ರೆ, ಡೈಮಂಡ್ ಒಳಗಡೆ, ಸೊ ಬೆಳಕು ಪ್ರಸಾರ ಆದ್ರೆ ಅಲ್ಲಿ ಏನಾಗತ್ತೆ, ಮಲ್ಟಿಪಲ್ ರಿಫ್ಲೆಕ್ಷನ್ಸ್ ಆಗುತ್ತಾವ. ಓನ್ಲಿ ಡೈಮಂಡ್ ಅಲ್ಲಿ ಈ ತರ ಮಲ್ಟಿಪಲ್ ರಿಫ್ಲೆಕ್ಷನ್ಸ್ ಆಗೋದ್ರಿಂದ ಏನಾಗತ್ತೆ, ಅದು ಹೊಳೆಯೋಕ್ ಸ್ಟಾರ್ಟ್ ಆಗುತ್ತೆ. ಇದು ಕೂಡ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಗೆ ಉದಾಹರಣೆ. ಅದೇ ತರ ನೋಡ್ರಿ, ಬೈಸಿಕಲ್ ನ ಹಿಂದಿನ ಭಾಗದಲ್ಲಿರುವ ಪ್ರತಿಫಲಕಗಳು ಅಂತ ಹೇಳ್ತೀವಿ. ಸೊ ನೀವು ಎಲ್ಲರೂ ನೋಡಿರ್ತೀವಿ. ಸೊ ಇದಕ್ಕೇನೇನ್ ಬ್ಯಾಟರಿ ಹಚ್ಚಿರಂಗಿಲ್ಲ, ಬಟ್ ಆದ್ರೆ ಇದ್ರ ಮೇಲೆ ಬೆಳಕ್ ಬಿದ್ದ ತಕ್ಷಣ ಏನಾಗತ್ತೆ ಅಂತಂದ್ ಹೇಳಿದ್ರೆ, ಇದು ಕೆಂಪು ಕಲರ್ ಆಗಿ ಹೊಳಿತಾ ಹೋಗುತ್ತೆ. ಇದು ಕೂಡ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, ಟಿ ಐ ಆರ್ ಗೆ ಉದಾಹರಣೆ. ಅದೇ ತರ ನೋಡ್ರಿ, ಇನ್ನೊಂದು ಆಪ್ಟಿಕಲ್ ಫೈಬರ್ಸ್ ಗಳಲ್ಲಿ. ಸೊ ಇಲ್ಲಿ ಕೂಡ ಏನಾಗತ್ತೆ ಅಂತಂದ್ ಹೇಳಿದ್ರೆ, ಒಂದೇ ಮೀಡಿಯಂ ಅಲ್ಲಿ ಕಂಟಿನ್ಯೂಸ್ ಆಗಿ ರಿಫ್ಲೆಕ್ಷನ್ ಆಗಿ ಮಾಹಿತಿ ಏನಾಗತ್ತ, ಪ್ರಸಾರವಾಗುತ್ತ. ಇಲ್ಲಿ ಆಪ್ಟಿಕಲ್ ಫೈಬರ್ಸ್ ಗಳಲ್ಲಿ ಯೂಸ್ ಮಾಡ್ತೀವಿ. ಆಪ್ಟಿಕಲ್ ಫೈಬರ್ಸ್ ನ ನಾವ್ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ, ಟೆಲಿಕಮ್ಯುನಿಕೇಶನ್ ಗಳಲ್ಲಿ, ಆಮೇಲೆ ಟೆಲಿವಿಷನ್ ಕೇಬಲ್ಸ್ ಅಂತ ಇರ್ತಾವಲ್ಲ, ಟೆಲಿವಿಷನ್ ಕೇಬಲ್ಸ್ ಗಳಲ್ಲಿ. ಸೊ ಆಮೇಲೆ ಇಂಟರ್ನೆಟ್ ಅನ್ನ ಟ್ರಾನ್ಸ್ಫರ್ ಮಾಡುವಾಗ ಇಂಟರ್ನೆಟ್ ಗಳಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ಆಪ್ಟಿಕಲ್ ಫೈಬರ್ಸ್ ಗಳನ್ನ ಯೂಸ್ ಮಾಡ್ತೀವಿ. ಸೊ ಅದೇ ತರ ನೋಡ್ರಿ, ಮಿರೇಜಸ್ ಅಂತ ಹೇಳ್ತೀವಿ, ಮರೀಚಿಕೆಗಳು ಅಂತ ಹೇಳ್ತೀವಿ. ಮರೀಚಿಕೆ ಈಗ ನೀವು ರೋಡ್ ಮೇಲೆ ನೋಡಿರ್ಬೋದು, ಬೇಸಿಗೆ ಕಾಲದಲ್ಲಿ ಏನಾಗತ್ತೆ ಅಂತಂದ್ ಹೇಳಿದ್ರೆ, ಒಂಥರ ನೀರ್ ನೀರ್ ತರ ಕಾಣಿಸುತ್ತೆ. ದೂರದಲ್ಲಿ ನೋಡಿದಾಗ ನೀರ್ ನೀರ್ ತರ ಒಂಥರ ಹೊಳೆಯೋ ತರ ಕಾಣಿಸುತ್ತೆ. ಯಾಕಂತಂದ್ ಹೇಳಿದ್ರೆ, ರೋಡ್ ಮೇಲ್ಗಡೆ ಕೆಳಗಡೆ ಬಿಸಿಲು ಜಾಸ್ತಿ ಇದ್ದಾಗ ಕೆಳಗಡೆ ಹಾಟ್ ಏರ್ ಇರುತ್ತೆ. ಇಲ್ಲಿ ನೋಡ್ರಿ, ಹಾಟ್ ಏರ್ ಇರುತ್ತೆ, ಅದ್ರ ಮೇಲ್ಗಡೆ ಏನಿರುತ್ತೆ ಅಂದ್ರೆ ಕಂಪೇರಿಟಿವ್ಲಿ ಕೋಲ್ಡ್ ಏರ್ ಇರುತ್ತೆ. ಇದು ರೇರ್ ಡೆನ್ಸರ್ ಮೀಡಿಯಂ ಆಗತ್ತ, ಹಾಟ್ ಏರು ರೇರರ್ ಮೀಡಿಯಂ ಆಗತ್ತ.
ಆ ಟೈಮಲ್ಲಿ ಸೂರ್ಯನ ಕಿರಣಗಳು ನೇರವಾಗಿ ಬೀಳ್ತಾ ಇರೋದ್ರಿಂದ ಅಲ್ಲಿ ಏನಾಗುತ್ತೆ, ಬೆಂಡ್ ಆಗ್ತಾ ಹೋಗುತ್ತೆ. ಸೂರ್ಯನ ಬಿಸಿಲು ಬೆಂಡ್ ಆಗ್ತಿರೋದ್ರಿಂದ ಅಲ್ಲಿ ಮಲ್ಟಿಪಲ್ ಇಮೇಜಸ್ ಕಾಣಿಸ್ತಾವ. ಮಲ್ಟಿಪಲ್ ಇಮೇಜಸ್ ಕಾಣಿಸೋದ್ರಿಂದ ನಮ್ಗೆ ಏನ್ ಕಾಣಿಸ್ತದೆ, ಅಲ್ಲಿ ನೀರಿದ್ದಂಗೋ ಅಥವಾ ಹೊಳೆಯೋ ತರನೋ ರೋಡ್ ಕಾಣಿಸಕ್ ಸ್ಟಾರ್ಟ್ ಆಗುತ್ತೆ. ಸೇಮ್ ಇದೇ ತರ ಇಲ್ಲಿ ಮರುಭೂಮಿಗಳಲ್ಲಿ ಉಂಟಾಗ್ತಾವ ಅಂತಂದು ಆಗ್ಲಿ ನಾವು ಎಕ್ಸಾಂಪಲ್ಸ್ ಗಳಲ್ಲಿ ನೋಡಿದ್ವಿ. ಸೊ ಅದೇ ತರ ನೋಡ್ರಿ, ಬೇರೆ ಬೇರೆ ಡೇ ಟು ಡೇ ಲೈಫ್ ಗಳಲ್ಲಿ ಯಾವ ಎಕ್ಸಾಂಪಲ್ಸ್ ಗಳಂದ್ರೆ ದೂರದರ್ಶಕಗಳಲ್ಲಿ ಯೂಸ್ ಮಾಡ್ತಾರ, ಸೂಕ್ಷ್ಮ ದರ್ಶಕಗಳಲ್ಲಿ, ಆಮೇಲೆ ದುರ್ಬೀನ್ಗಳಲ್ಲಿ, ರೋಹಿತ ದರ್ಶಕಗಳಲ್ಲೂ ಕೂಡ ಏನ್ ಮಾಡ್ತಾರ ಅಂದ್ರೆ ಸಂಪೂರ್ಣ ಆಂತರಿಕ ಪ್ರತಿಫಲದ ಆಧಾರದ ಮೇಲೆ ಏನಾಗತ್ತ ಅವು ವರ್ಕ್ ಮಾಡ್ತಾವ, ಅವುಗಳನ್ನ ಡೇ ಟು ಡೇ ಲೈಫ್ ಅಲ್ಲಿ ಯೂಸ್ ಮಾಡ್ತೀವಿ. ಸೊ ನೋಡ್ರಿ, ಇದೇ ತರ ಬೇರೆ ಬೇರೆ ಎಕ್ಸಾಂಪಲ್ಸ್ ಗಳು ಡೇ ಟು ಡೇ ಲೈಫ್ ಅಲ್ಲಿ ಇರ್ತಾವ, ಅವುಗಳನ್ನ ಲಿಸ್ಟ್ ಮಾಡ್ಕೊಡ್ರಿ. ಇವುಗಳನ್ನ ಏನ್ ಮಾಡ್ತಾರ ಅಂದ್ರೆ PSIO ಅಥವಾ KAS ಅಥವಾ IAS ಅದರ ಎಕ್ಸಾಮ್ಸ್ ಗಳಲ್ಲಿ, ಸ್ಟೇಟ್ ಗವರ್ಮೆಂಟ್ ಎಕ್ಸಾಮ್ಸ್ ಗಳಲ್ಲಿ ಡೈರೆಕ್ಟ್ ಆಗಿ ಕ್ವಶನ್ಸ್ ಕೇಳ್ತಾರ. ಸೊ ಯಾವ ನಿಯಮದ ಆಧಾರದ ಮೇಲೆ ಅಥವಾ ಯಾವ್ದ ಪ್ರತಿಯೊಂದ್ರದ ಮೇಲೆ ರೂಲ್ಸ್ ಗಳ ಮೇಲೆ ಏನಾಗತ್ತ ವರ್ಕ್ ಆಗ್ತಾವ ಇವು ಅಂತ ನಿಮ್ ಕ್ವಶನ್ಸ್ ಗಳನ್ನ ಕೇಳ್ತಾರ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.